ಆತ್ಮೀಯ ಸ್ನೇಹಿತರೆ ನಾನು ಇವತ್ತು ಇ ಪಿ ಕೆ ಪುಸ್ತಕ ನಮ್ಮ ಮೊಬೈಲ್ನಲ್ಲಿ ಹೇಗೆ ತಯಾರು ಮಾಡಬೇಕೆಂದು ತಿಳಿಸ್ಕೊಡ್ತಾ ಇದ್ದೀನಿ ನಾವು ಈಗ ಮಾಡಬೇಕಾಗಿದ್ದು ಇಷ್ಟೇ ನಮಗೆ ನಮ್ಮ ಮೊಬೈಲ್ನಲ್ಲಿ ಎಮ್ ಎಸ್ ಆಫೀಸ್ ಅನ್ನುವಂಥ ಅಪ್ಲಿಕೇಶನ್ ಮುಖ್ಯವಾಗಿ ಬೇಕು ಅದನ್ನು ನಾವು ಗೂಗಲ್ ಪ್ಲೇ ಸ್ಟೋರ್ದಿಂದ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಅದು ಆಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೋಬೇಕು ಈಗ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ನಾವು ಎಮ್ ಎಸ್ ಆಫೀಸ್ ಅಂತ ಸರ್ಚ್ ಮಾಡೋಣ ಮಾಡಿದಾಗ ಮೊದಲಿಗೆ ಅದು ಎಮ್ ಎಸ್ ಆಫೀಸ್ ಅಪ್ಲಿಕೇಶನ್ ನಮಗೆ ದೊರೀತಿದೆ ಅದನ್ನು ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೋಬೇಕು ನಾನು ಈಗಾಗಲೇ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನನ್ನ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೋತೀನಿ ಹಾಗೆ ನೀವು ನಿಮ್ಮ ಮೊಬೈಲಲ್ಲಿ ಈ ಎಮ್ ಎಸ್ ಆಫೀಸನ್ನು ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ನಂತರ ನಂತರ ಬಂದು ಇಲ್ಲಿ ಎಮ್ ಎಸ್ ಆಫೀಸ್ ಅಪ್ಲಿಕೇಶನನ್ನು ನಾನು ಓಪನ್ ಮಾಡ್ಕೋತಾ ಇದ್ದೇನೆ ಓಪನ್ ಮಾಡಿದ ತಕ್ಷಣ ಅದರ ಇಂಟರ್ಫೇಸ್ ಈ ರೀತಿ ಕಾಣಿಸ್ತಾ ಇದೆ ಇಲ್ಲಿ ಪ್ಲಸ್ ಬಟನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡೋದ್ರಿಂದ ಮತ್ತು ಈ ರೀತಿ ಮೂರು ಆಪ್ಷನ್ ಬರ್ತವೆ ಇಲ್ಲಿ ನಾನು ಬ್ಲೂ ಕಲರ್ ಇರುವಂಥ ಈ ಬಟನನ್ನು ಕ್ಲಿಕ್ ಮಾಡ್ತೀನಿ ಮಾಡಿ ಇಲ್ಲಿ ಯಕ್ಷ ಬಂದು ಬ್ಲ್ಯಾಂಕ್ ವರ್ಕ್ ಬುಕ್ಕನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಹೀಗೆ ಸೆಲೆಕ್ಟ್ ಮಾಡಿಕೊಂಡ ತಕ್ಷಣ ನಮಗೆ ಒಂದು ಒಂದು ಸೀಟ್ ಸಿಗ್ತದೆ ಎಮ್ ಟಿ ಇಲ್ಲಿ ನಮ್ಮ ಇ ಪಿ ಕೆಂಪು ಪುಸ್ತಕವನ್ನು ನಾವು ತಯಾರು ಮಾಡ್ಕೋಬೇಕು ನಾನು ಐದನೇ ರೋದಿಂದ ನನ್ನ ಇ ಪಿ ಕೆಂಪು ಪುಸ್ತಕವನ್ನು ತಯಾರು ಮಾಡ್ತಾಯಿದ್ದೀನಿ ಈಗ ಐದನೇ ರೋ ಬಂದು ಈ ಸೆಲನ್ನು ಸೆಲೆಕ್ಟ್ ಮಾಡಿಕೊಂಡೆ ತಿರುಗಿ ಇದೇ ಸೆಲ್ ಮೇಲೆ ಇನ್ನೊಂದು ಕ್ಲಿಕ್ ಮಾಡೋದ್ರಿಂದ ಎಡಿಟ್ ಆಪ್ಷನ್ ಬರ್ತದೆ ಇದಕ್ಕೆ ಕ್ಲಿಕ್ ಮಾಡಿದಾಗ ನಮ್ಮ ಕೀಬೋರ್ಡ್ ಓಪನ್ ಆಗುತ್ತೆ ಅವಾಗ ನಾವು ಕಾಲಮನ್ನು ತುಂಬಬೇಕು ಇವಾಗ ಮೊದಲನೇ ಕಾಲಮ್ಮು ಡೇಟ್ ಎರಡನೇ ಕಾಲಮ್ದಲ್ಲಿ ದಿನಗಳನ್ನು ತುಂಬಬೇಕು ಡೇಸ್ ನಂತರ ಅನುಸೂಚಿ ಸಂಖ್ಯೆ ಅಂದರೆ ಸೆಡ್ಯೂಲ್ ನಂಬರ್ ಹಾಗೆ ಡಿ ಕಾಲಮ್ದಲ್ಲಿ ಅನುಸೂಚಿಯ ಹೆಸರು ನಂತರ ಈಗ ನಮ್ಮ ಅನುಸೂಚಿಗೆ ನಿಗದಿಪಡಿಸಿದ ಗುರಿ ಟಾರ್ಗೆಟ್ ನಂತರ ಎಫ್ ಕಾಲಂಗ್ ಬಂದು ಬಂದ ಆದಾಯನ. ಇನ್ಕಮ್ ಆಮೇಲೆ ಅನುಸೂಚಿಯ ಕಿಲೋಮೀಟರು ಕೆ ಎಮ್ ಎಸ್ ನಂತರ ಇ ಪಿ ಕೆ ಎಮ್ ಪ್ರತಿ ಕಿಲೋಮೀಟರ್ ಆದಾಯ ಇ ಪಿ ಕೆಪ್ಟಲ್ ಬರ್ಕೊಳ್ಳಿ ಪಿ ಕೆ ಎಮ್ ಲಾಸ್ಟ್ ಕಲಮ್ದಲ್ಲಿ ಶರ ಓಕೆ ಈಗ ತುಂಬಿಕೊಂಡು ಅವಾಗ ಈಗ ದಿನಾಂಕವನ್ನು ತುಂಬಬೇಕು ನಾವು ಯಾವ ತಿಂಗಳದ ಇ ಪಿ ಕೆ ಎಮ್ ಬುಕ್ ತಯಾರು ಮಾಡ್ತೇವೆ ಆ ತಿಂಗಳದ ದಿನಾಂಕವನ್ನು ತುಂಬಬೇಕು ಈಗ ನಾನು ಡಿಸೆಂಬರ್ ತಿಂಗಳದ್ದು ಇನ್ನೊಮ್ಮೆ ಕ್ಲಿಕ್ ಮಾಡಿದಾಗ ಎಡಿಟಿಗೆ ಬಂದು ಕೀಬೋರ್ಡ್ ಹೋಯ್ತು ಈಗ ನಾನು ಡೇಟನ್ನು ತುಂಬ್ತೀನಿ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತು ಈಗ ಹೋಗಿಕೊಡಿ ತಿರುಗಿ ಇದೇ ಸೆಲ್ ಮೇಲೆ ಕ್ಲಿಕ್ ಮಾಡಿ ಮಾಡಿ ಫಿಲ್ ಮಾಡಿ ಅಂದರೆ ಇದು ಆಟೋ ಫಿಲ್ ಆಗಿಬಿಡ್ದು ಮೂವತ್ತೊಂದು ಎರಡು ಸಾವಿರ ಇಪ್ಪತ್ತರ ತುಂಬಿಬಿಟ್ವಿ ಹಾಗೆಯೇ ದಿನ ಡಿಸೆಂಬರ್ದ ಮೊದಲನೇ ದಿನ ಮಂಗಳವಾರ ಆಗಿದ್ದರಿಂದ ಮಂಗಳವಾರ ತುಂಬುತ್ತಿದ್ದೇನೆ ಟಿ ಯು ಇ ಇದನ್ನು ಓಕೆ ಕೊಡಿ ನಂತರ ಇದೇ ಮೇಲೆ ಮತ್ತೊಮ್ಮೆ ಕ್ಲಿಕ್ ಮಾಡಿ ಬಿಲ್ ಬಟನ್ ಒತ್ತಿ ಹಾಗೆ ಕೆಳಗಡೆ ಎಳ್ಕೊಂಡು ಹೋಗಿ ಸರಿನಾ ತುಂಬ್ಕೊಂಡ್ವಿ ಹಾಗೆ ಅನ್ಸೂಚಿ ಸಂಖ್ಯೆ ಅನ್ಸೂಚಿ ನೇಮ ಆಯಿತು ಇಲ್ಲಿ ಟಾರ್ಗೆಟನ್ನು ತುಂಬಬೇಕು ಈಗ ನಾವು ಸಿಂಪ್ಲಿ ಜೀರೋ ಜೀರೋ ಅಂತ ತುಂಬೋಣ ಟಾರ್ಗೆಟ್ ಓಕೆ ಕೊಟ್ಟು ತಿರುಗಿದೆ ಸೆಲ್ ಮೇಲೆ ಕ್ಲಿಕ್ ಮಾಡಿದಾಗ ಬಿಲ್ ಬರ್ತದೆ ಅದನ್ನು ಮೂವತ್ತೊಂದರವರೆಗೆ ಹೇಳ್ಕೊಂಡು ಹೋಗ್ಬೇಕು ಓಕೆ ಹಾಗೆ ಇಲ್ಲಿ ಇನ್ಕಮ್ಮನ್ನು ಜೀರೋ ಜೀರೋ ಅಂತ ತುಂಬಿ ಓಕೆ ಕೊಟ್ಟು ತಿರುಗಿ ಇದೇ ಮೇಲೆ ಕ್ಲಿಕ್ ಮಾಡಿದೆ ಬಿಲ್ ಬರ್ತದೆ ಮತ್ತು ತಿಂಗಳ ಕೊನೆಯವರೆಗೆ ಅಟ್ಕೊಂಡು ಹೋಗಿ ಓಕೆ ಹಾಗೆ ಕಿಲೋಮೀಟ್ರನ್ನು ಜೀರೋ ಅಂತ ತುಂಬಿ ತಿರುಗಿದೆ ಬಟನ್ ಕ್ಲಿಕ್ ಮಾಡಿ ಫಿಲ್ ಮಾಡ್ಕೋಬೇಕು ಈಗ ತುಂಬಿದ್ವಿ ಇನ್ನು ನಾವು ಇ ಪಿ ಕೆಮ್ಮನ್ನು ಕಂಡು ಹಿಡ್ಕೋಬೇಕು ಇಲ್ಲಿ ಒಂದು ಸೂತ್ರ ಹಾಕ್ಬೇಕು ಈಗ ಇ ಪಿ ಕೆ ಎಮ್ ಕಾಲಮ್ ಬಂದು ಇಲ್ಲಿ ಸೆಲ್ಲು ಸೆಲೆಕ್ಟ್ ಮಾಡಿಕೊಂಡು ತಿರುಗಿ ಅದನ್ನು ಅದೇ ಸೆಲ್ ಮೇಲೆ ಇನ್ನೊಂದು ಕ್ಲಿಕ್ ಮಾಡಿ ಎಡಿಟ್ ಮಾ ಬಟನ್ ಕ್ಲಿಕ್ ಮಾಡಿ ಅವಾಗ ಈಕ್ವಲ್ ಟು ಹಾಕಿ ಈಗ ಇ ಪಿ ಕೆಮ್ ಹಿಡಿದು ಅಂತಂದರೆ ಬಂದ ಆದಾಯ ಡಿವೈಡೆಡ್ ಬೈ ಕಿಲೋಮೀಟ್ರು ಅಂದರೆ ಇನ್ಕಮ್ ಡಿವೈಡೆಡ್ ಬೈ ಕಿಲೋಮೀಟ್ರ್ ಈಗ ಇಷ್ಟ ಆಯಿತು ಇವಕ್ಕೆಲ್ಲಕ್ಕೂ ನಾವು ಬಾರ್ಡ್ರ್ ಹಾಕೋಣ ಈಗ ಡೇಟ್ಸ್ ಅಲ್ಲಿಂದ ಸೆಲೆಕ್ಟ್ ಮಾಡಿಕೊಂಡು ಸೈನ್ ಕಾಲಂವರೆಗೆ ಬರಬೇಕು ಡೇಟ್ ಕಾಲಮ್ದಿಂದ ಸೈನ್ ಕಾಲಂವರೆಗೆ ಬಂದು ಪೂರ ಕೆಳಗಡೆ ಎಳ್ಕೊಂಡು ಬರಬೇಕು ಇಷ್ಟ ಆಯಿತು ಆಗಿಂದ ಇಲ್ಲಿ ಎ ಮತ್ತು ಒಂದು ಪೆನ್ಸಿಲ್ ಚಿನ್ನಕ್ಕೆ ಅನಿಸದಲ್ಲ ಅದನ್ನು ಕ್ಲಿಕ್ ಮಾಡೋದ್ರಿಂದ ಬಾರ್ಡ್ರ್ ಆಪ್ಷನ್ ನಮಗೆ ಸಿಗ್ತದೆ ಈ ಬಾರ್ಡ್ರ್ ಆಪ್ಷನನ್ನು ಕ್ಲಿಕ್ ಮಾಡಿ ಆಲ್ ಬಾರ್ಡ್ರ್ ಕ್ಲಿಕ್ ಮಾಡೋದ್ರಿಂದ ನಾವು ಸಿಲೆಕ್ಟ್ ಮಾಡುವಂಥ ಹೀರ್ಯಕ್ಕೆಲ್ಲ ಬಾರ್ಡ್ರ್ ಹಾಕ್ದಂಗೆ ಆಯಿತು ನೋಡಿ ಈಗ ನಮ್ಮ ಇ ಪಿ ಕೆಮ್ ರೆಡಿ ಆಯಿತು ಆದರೆ ಇಲ್ಲೊಂದು ಸಮ್ ಫಾರ್ಮುಲ್ ಹಾಕಬೇಕು ರೋ ಆಮೇಲೆ ಟಾರ್ಗೆಟದ ಕೆಳಗಡೆ ಇಲ್ಲಿ ಬಂದು ಈ ಸೆಲ್ಲನ್ನು ಸೆಲೆಕ್ಟ್ ಮಾಡಿಕೊಂಡು ಈಕ್ವಲ್ ಟು ಫಾರ್ಮುಲ್ ಹಾಕಬೇಕು ಇನ್ನೊಂದು ಕ್ಲಿಕ್ ಮಾಡಿ ಎಡಿಟ್ ಈಕ್ವಲ್ ಟು ಸಮ್ ಅಂತ ಬರೀನು ಸಮ್ ಬರೆದು ಡಬಲ್ ಬ್ರಕೆಟ್ ಹಾಕಬೇಕು ಆಮೇಲೆ ಈಗ ಈ ಕರ್ಸರ ಬ್ರಕೆಟ್ ಹೊರಗಡೆ ಕ್ಲಿಕ್ ಆಗ್ತಾರೆ ಅದನ್ನು ಈ ಎರಡು ಬ್ರಕೆಟ್ ನಡುವೆ ಹಾಕಬೇಕು ಹಾಕಿ ಈ ಶೆಲನ್ನು ಸೆಲೆಕ್ಟ್ ಮಾಡಿಕೊಂಡು ಡ್ರಾಗ್ ಮಾಡ್ಕೊಂಬರ್ಬೇಕು ಓಕೆ ಕೊಡಿ ಇಲ್ಲಿ ಬಂತು ಹಾಗೆ ಇಲ್ಲೂ ಸಮ್ ಪಾರ್ಮೇಲ್ ಹಾಕಿ ಅದಕ್ಕೆ ನಮ್ಮ ಕ್ಲಿಕ್ ಮಾಡಿ ಆದರೆ ಎಕ್ಸೆಲ್ದಲ್ಲಿ ಯಾವುದೋ ಒಂದು ಸೂತ್ರ ಹಾಕಬೇಕಂದ್ರೆ ಇಕ್ವಲ್ಟಿನಿಂದ ಪ್ರಾರಂಭ ಮಾಡಬೇಕು ಅದಕ್ಕೆ ಮೊದಲಿಗೆ ಈಕ್ವಲ್ ಟು ಹಾಕಿ ಈಕ್ವಲ್ ಟು ಸಮ್ ಡಬಲ್ ಬ್ರಕೆಟ್ ಹಾಕಿ ಕರ್ಸರನ್ನು ಎರಡು ಬ್ರಕೆಟ್ ಮಧ್ಯೆ ಇಟ್ಟು ಇವು ಸಲಗಳನ್ನು ಸೆಲೆಕ್ಟ್ ಮಾಡ್ಕೊಂಬಿಡಿ ಇಲ್ಲಿ ಓಕೆ ಕೊಡಿ ಹಾಗೆ ಕಿಲೋಮೀಟರ್ಗೂ ಸಮ್ ಫಾರ್ಮುಲಾ ಹಾಕಿ ಒಂದು ಸಾರಿ ಕ್ಲಿಕ್ ಮಾಡಿ ಎಡಿಟ್ ಆಪ್ಷನ್ಗೆ ಹೋಗಿ ಕೀಬೋರ್ಡ್ ಓಪನ್ ಆಕತಿ ಇಲ್ಲಿ ಮತ್ತೆ ಈಕ್ವಲ್ ಟು ಸಮ್ ಆಮೇಲೆ ಡಬಲ್ ಬ್ರಕೆಟ್ ಹಾಕಿ ಕರ್ಸರನ್ನು ಎರಡು ಬ್ರಕೆಟ್ ಮಧ್ಯೆ ಇಡಬೇಕು ಇಟ್ಟು ಇವಷ್ಟು ಸೆಲ್ ಸೆಲೆಕ್ಟ್ ಮಾಡಿ ಓಕೆ ಕೊಡಬೇಕು ಓಕೆ ಆಯಿತು ಹಾಗೆ ಇಲ್ಲಿ ಇ ಪಿ ಕೆ ಎಮ್ ಸೂತ್ರ ಹಾಕಿ ಹಾಕಿದ್ದೇವಲ್ಲ ಈ ಸೆಲ್ಲನ್ನು ಸೆಲೆಕ್ಟ್ ಮಾಡಿಕೊಂಡು ಮತ್ತು ಅದರ ಮೇಲೆ ಇನ್ನೊಮ್ಮೆ ಡಬಲ್ ಕ್ಲಿಕ್ ಮಾಡಿ ಹೋಗಿ ಪೂರ ಕೆಳವರಿಗೆ ಹೇಳ್ಕೊಂಡು ಬರಬೇಕು ಈಗ ನಮ್ಮ ಇ ಪಿ ಕೆ ಎಮ್ ಪುಸ್ತಕ ರೆಡಿ ಆಯಿತು ಈಗ ನಾವು ಮಾಡಿದ್ದು ಸರಿಯಾಗಿದೆಯಲ್ಲ ಅಂತ ಪರೀಕ್ಷಿಸಿ ನೋಡೋಣ ಈಗ ನಾನು ಸೆಡ್ಯೂಲ್ ನಂಬರು ತೊಂಬತ್ನೂರು ಅಂತ ಇದ್ದೀನಿ ತೊಂಬತ್ತ್ಮೂರು ಓಕೆ ಕೊಟ್ವಿ ಆಮೇಲೆ ಸೆಡ್ಯೂಲ್ ನೇಮ್ ಏನಿದೆ ಇಳ್ಕಲ್ಲ ಅಲ್ಲಿ ಓಕೆ ಕೊಡಿ ನಂತರ ಅದರ ಟಾರ್ಗೆಟು ಹನ್ನೆರಡು ಸಾವಿರ ಆಮೇಲೆ ಬಂದ್ ಆದಾಯ ಹತ್ತು ಸಾವಿರ ಆಮೇಲೆ ಅನುಸೂಚಿಯ ಒಟ್ಟು ಕಿಲೋಮೀಟರು ಮುನ್ನೂರ ಐವತ್ತೆರಡು ನೋಡಿ ಇ ಪಿ ಕೆ ಎಷ್ಟು ಬಂತು ಇಪ್ಪತ್ತೆಂಟು ಪಾಯಿಂಟ್ ನಲ್ವತ್ತು ಹಾಗೆ ಇಲ್ಲಿ ಒಟ್ಟು ಹನ್ನೆರಡು ಸಾವಿರ ಹತ್ತು ಸಾವಿರ ಒಟ್ಟು ಕಿಲೋಮೀಟ್ರು ಬಂದಿತ್ತು ಹೀಗೆ ನಾವು ನಮ್ಮ ಮೊಬೈಲಲ್ಲಿ ಇ ಪಿ ಕೆ ಪುಸ್ತಕವನ್ನು ತಯಾರು ಮಾಡ್ಕೋಬೋದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಅಂತ ಕೇಳ್ಕೊತ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಆಮೇಲೆ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾದರೆ ಅದೇ ನನಗೆ ದೊಡ್ಡ ಖುಷಿ ಧನ್ಯವಾದಗಳು